ಬಹಳ ಪವಿತ್ರವಾದ ವೇದಿಕೆ ನನ್ನ ಪ್ರಕಾರ. ಯಾಕೆಂದ್ರೆ ಈ ಆಡಿಟೋರಿಯಂ ನೋಡುವಾಗ ನನಗೆ ನೆನಪಾಗೋದು ಅಂಬರೀಷ್ ಅಣ್ಣ ಅವರು. ಈ ಜಾಗ ಹೇಗಿತ್ತು ಅಂತ ಬಹುಶಃ ನಿಮ್ಗೆ ಯಾರು ಗೊತ್ತಿರಕ್ಕಿಲ್ಲ. ಇಲ್ಲಿ ಕಸ ತುಂಬಿದ್ರು, ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಕಸಗಳು ಇಲ್ಲಿ ಬಂದು ಬಿದ್ದಿರ್ತಾ ಇದ್ರು. ಅಂಥ ಜಾಗ ಇದು. ಇದನ್ನ ಕಲಾವಿದರ ಸಂಘಕ್ಕೆ ಕೊಟ್ಟರು ಸರ್ಕಾರ. ಆವಾಗ ರಕ್ಲೈನ್ ವೆಂಕಟೇಶ್ ಸರ್, ನಾನು, ಅಂಬರೀಷ್ ಅಣ್ಣ, ನಾವು ಮೂರು ಜನ ಇಲ್ಲಿ ಬಂದು ನೋಡಿದ್ವಿ ಜಾಗನ. ವಾಸನೆ ಅಂದ್ರೆ ವಾಸನೆ. ಅಂಥ ಒಂದು ಜಾಗ ಇವತ್ತು ನಾವೆಲ್ಲ ಕೂತ್ಕೊಂಡು ಎಷ್ಟು ಸಂತೋಷವಾಗಿ ಒಂದು ಕಾರ್ಯಕ್ರಮ ಮಾಡುವಷ್ಟು ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅಂಬರೀಷ್ ಅವರು ಅವರ ನೆನಪನ್ನ ವೇದಿಕೆ ಮೇಲೆ ಉಳಿಸ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಅವನಿಗೆ ನಾವು ಸದಾ ಚಿರಋಣಿ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾರತ ಚಿತ್ರರಂಗದಲ್ಲಿ ಒಂದು ಕಲಾವಿದರ ಸಂಘ ಇಷ್ಟೊಂದು ಸುಸಜ್ಜಿತವಾಗಿದೆ ಅಂತ ನಾನು ಅನ್ಕೊಂಡಿಲ್ಲ. ಅಷ್ಟು ಚಂದವಾಗಿ ಕಲಾವಿದರ ಸಂಘವನ್ನು ಕಟ್ಕೊಟ್ಟು ಇಂಥ ಒಳ್ಳೆ ಆಡಿಟೋರಿಯಂನ ಮಾಡಿ ನಮಗೋಸ್ಕರ ಇಲ್ಲಿ ಕಾರ್ಯಕ್ರಮಗಳು ಮಾಡಿಕೊಡೋದಕ್ಕೆ ಇಂಥ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಲಾವಿದರ ಸಂಘಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಮತ್ತೊಮ್ಮೆ ಚಿತ್ರ ತಂಡಕ್ಕೆ ಶುಭ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಲಿ, ಗುಡ್ ಲಕ್.